ಹೆಂಗಪ್ಪ 30 ರೂಪಾಯಿ ಹಾಕವ? ಏ 28 ಅಂತ ಕೊಡ್ತೀರಾ? ಏನು ಮಾಡ್ತೀರ? ಅಯ್ಯೋ 28 28,000 ರೂಪಾಯಿ ಸಾವಿರ ಜೋಡಿ ಜೋಡಿಗಳದ ನೋಡ್ರಿ. ಎರಡು ಜೋಡಿಗೆ 28,000 ಫ್ರೆಂಡ್ಸ್, ಈ ಮಾರ್ಕೆಟ್ ಹರಪನಹಳ್ಳಿ ಬಂದಿನಿ ನಾ ಇವತ್ತು, ಸಾರಿ ಹರಪನಹಳ್ಳಿ ಬಂದಿನಿ. ಹರಪನಹಳ್ಳಿ ಪ್ರತಿ ಸೋಮವಾರ ಬೆಳಗ್ಗೆ ಇರ್ತೈತಿ. ಪ್ರತಿಯೊಂದು ಮಾರ್ಕೆಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ಹರಪನಹಳ್ಳಿ ಮಾರ್ಕೆಟ್ ಜಾಸ್ತಿ ಜಾಸ್ತಿ ಐತಲ್ಲ ನೋಡಲ್ಲ ಜನರು. ಅಂದ್ರೆ ಏನಪ್ಪ ಅಂದ್ರೆ ಪ್ರತಿಯೊಂದು ಮಾರ್ಕೆಟ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಪ್ರತಿಯೊಂದು ಮಾರ್ಕೆಟ್ ನೋಡ್ಬೇಕು, ಯಾಕಂದ್ರೆ ಪ್ರತಿಯೊಂದು ಮಾರ್ಕೆಟ್ ಒಳಗೆ ಒಂದೊಂದು ಐಟಮ್ ಸಿಗ್ತಾವ. ಒಂದೇ ಮಾರ್ಕೆಟ್ ಒಳಗೆ ಎಲ್ಲ ಐಟಮ್ ಸಿಗಲ್ಲ, ಒಂದೇ ಮಾರ್ಕೆಟ್ ಒಳಗೆ ಎಲ್ಲ ಐಟಮ್ ಸಿಗಲ್ಲ. ಒಂದೊಂದು ಮಾರ್ಕೆಟ್ ಒಳಗೆ ಒಂದೊಂದು ಸಿಗೋದು. ಇಲ್ಲಿ ಏನಪ್ಪ ಅಂದ್ರೆ ನಿಮಗೆ ಮಟನ್ ಲೆಕ್ಕದ ಕುರಿ ಬಹಳ ಸಿಗ್ತಾವ. ಇದು ಒಂದು ಹೊನ್ನಳ್ಳಿ ಒಂದು. ಆಮೇಲೆ ಜೋಳ ಮರಿ ಬಹಳ ಕಡಿಮೆ ರೇಟಿಗೆ ಸಿಗ್ತಾವ. ಇಲ್ಲಿ 4 ಮರಿ 5,000 ರೂಪಾಯಿ ಅಂದ್ರೆ ತುಂಡು ಮರಿ ಅವು. ಓಕೆ, ಉದ್ದ ಬೀಸ್ ಮರಿ ಅಲ್ಲ. ಅದಕ್ಕೆ ಇವತ್ತು ಮಾರ್ಕೆಟ್ ದೊಡ್ಡದ ಆದ್ರೆ ದೊಡ್ಡದೇ ಮಾಡ್ತೀನಿ. ಸ್ವಲ್ಪ ಮಾರ್ಕೆಟ್ ನೋಡ್ರಿ, ಈ ವಿಡಿಯೋ ಪೂರ್ತಿ ನೋಡ್ರಿ. ಫಸ್ಟ್ ಟೈಮ್ ನಮ್ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಓಕೆ ನೋಡ್ರಿ, ಎಷ್ಟು ರಶ್ ಐತೆ, ಟ್ರಾಫಿಕ್ ಜಾಮ್. ಇಲ್ಲಿ ನೋಡ್ರಿ ಈ ಸೈಜಿಂದ ಮರಿ ಸಿಗೋದಿಲ್ಲ ಜಾಸ್ತಿ. ಇವೆಲ್ಲ ಸಣ್ಣ ಸೈಜ್ ನೋಡ್ರಿ ಎಲ್ಲ. ಇವೆಲ್ಲ ಏನಿದೆ ಗೊತ್ತಾ? ಇದ್ರದ್ದು ಇವೆಲ್ಲ ವೇಟ್ ಗೇನಿಂಗ್ ಮಾಡಲ್ಲ. ಇವು ಗಾಡಿ ಜಾಮ್ ಆಗಿತ್ತು, ರಸ್ತೆ ಎಲ್ಲ ಜಾಮ್ ಆಗಿತ್ತು. ಆ ಗಾಡಿ ಸ್ಟಕ್ ಆಗಿತ್ತು ಅಂತ ತಪ್ಪದೆಲ್ಲ ಸುಸ್ತಾಗಿದೆ. ಇವೆಲ್ಲ ಏನು ಗೊತ್ತಾ? ಒಂದು ಲೈವೇಟ್ ಒಳಗೆ ಒಂದು ಭಾಳ ಅಂದ್ರೆ ವೇಟ್ ಗೇನಿಂಗ್ ಮಾಡೋದು ಒಂದು 50 ಕೆಜಿ ಮಟ ಚೆನ್ನಾಗಿ ಮೇಸ್ರೆ. ಅವು ನಾ ತೋರಿಸ್ತಲ್ಲ ಮರಿ, ಟಾಪ್ ಕ್ವಾಲಿಟಿ ಆಯಿಲ್ ಆಯಿಲ್ಲ. 80-90 ಕೆಜಿ ಹಿಂಗೆ ಹೋಗ್ತಾವು. ಇವು ಹೋಯ್ತಲ್ಲ ಅವು ಚೆನ್ನಾಗಿ ಮೇಯಿಸ್ರೆ ಒಂದು 5 ಕೆಜಿ ಮಟ ಹೋಗ್ತಾವೆ ಅಷ್ಟೇ. ಲೈವೇಟ್ ಒಳಗೆ ಹೇಳೋದು ನಾನು, ಈಗ ಇರೋದು 8-10 ಕಿಲೋ ಇದಾವೆ ಇವು. ಏನ ರೇಟ್ ಇವೆಲ್ಲ ಎಷ್ಟಕ್ಕ? 3 ವರೆ. ಓಕೆ, 3 ವರೆ. ನಮಗೆ ಮೇಲ್ ಫಿಮೇಲ್ ಎಲ್ಲ ಹೆಣ್ಗಂಡ್ ಎಲ್ಲ ಮಿಕ್ಸ್ ಐತಿ. ಹೆಣ್ಗಂಡ್ ಮಿಕ್ಸ್ ಐತೆ ನೋಡ್ರಿ. ಬರೀ ಗಂಡ್ ತೊಗೊಂಡ್ರೆ ಒಂದು 4-5 ಸಾವಿರ ರೂಪಾಯಿ ಸಿಗ್ತಾವಲ್ಲ ಅಣ್ಣ? ಅದೇ ಈ ಮಾರ್ಕೆಟ್ ಒಳಗೆ, ಅದೇ ಈ ಮಾರ್ಕೆಟ್ ಒಳಗೆ ಅದೇ ಒಂದೊಂದು ತೊಗೊಳತ್ತೆ ದುಬಾರಿ ಹೇಳ್ತಾರೆ. 5 ಒಳಗೆ ಕರೆಕ್ಟ್ ಫ್ರೆಂಡ್ಸ್. ನಾ ಹೇಳಿಲ್ಲ, ಅವ್ರು ಅದೇ ಹೇಳತ್ತಾರೆ ನೋಡ್ರಿ, 4-5 ಸಾವಿರ ರೂಪಾಯಿ ಒಳಗೆ ಸಿಗ್ತಾವ ಅಂತ ಹೇಳತ್ತಾರೆ ನೋಡ್ರಿ ಅಣ್ಣ. ಹಾ, ಇದು 3-4 ರಿಂದ ಮುಗ್ದಾವ. 3 ರಿಂದ ಈ ಅಣ್ಣ ಒಂದು 5 ಕೆಜಿ ಐತ ಅಣ್ಣ. ಇದು ಸೆಟ್ 5 ಕೆಜಿ ಅಲ್ಲಲ್ಲ ಸರ್, ಪಟ್ಟಿ 5 ಕೆಜಿ ಐತ. ಹಾ, ಮತ್ತೆ ಅದು ಹೇಳಿದ್ ನಾನು, ನನಗೆ ಅದು ಹೇಳಿದ್ ನಾನು. 5 ಕೆಜಿ ಪಟ್ಟಿ ನೋಡ್ರಿ, 3 ಸಾವಿರ ರೂಪಾಯಿ ಚಿತ್ರಂದ ಆಗೈತಿ. ಕರೆಕ್ಟ್ ಇದೆ, ಪಕ್ಕ. ಅದೇ ಗೊತ್ತಾಗ ಗೊತ್ತಾಗ ಅದಕ್ಕೆ ಆ ಲೆಕ್ಕ ಫ್ರೆಂಡ್ಸ್ ನಾನು ಹೇಳಿದ್ದು ನಿಮ್ಗೆ. ಮಟನ್ ಲೆಕ್ಕ ಇದು ಓಸು ಜೋಡಿಸ್ರೆ ಒಂದು 3 ಕೆಜಿ ಲೆಕ್ಕಕ್ಕೆ ಆವ್ರೇಜ್ ಬರ್ತಾವೆ ಎಲ್ಲ ಮರಿ. ಇಲ್ಲಿ ಜಾಸ್ತಿ ರೀಸೆಲರ್ಸ್ ಬರ್ತಾರೆ ನೋಡ್ರಿ. ಎಷ್ಟು ಎಲ್ಲ ಕುರಿದಾವಲ್ಲ, ಎಲ್ಲ ಅಪರ ಆಗಿದೆ ನೋಡ್ರಿ. ಎಲ್ಲ ಕುರಿ ಅಪರ ಆಗಿದೆ, ಬೇರೆ ಬೇರೆ ಊರಿಂದ ಬಂದು ಹೋಯ್ತಾರೆ. ಈ ಮಾರ್ಕೆಟ್ ಒಂದು ಲೆಕ್ಕಕ್ಕೆ ನೋಡಿದ್ರೆ ಬೆಸ್ಟೇ ಇದು ಒಂದು ಲೆಕ್ಕಕ್ಕೆ ನೋಡಿದೆ. ಯಾಕಂದ್ರೆ ಭಾಳ ಕಡಿಮೆ ಜನಾಗಿದೆ ಈ ಮಾರ್ಕೆಟ್ ಗೊತ್ತಿರೋದು. ಯಾಕಂದ್ರೆ ವೀಡಿಯೋಸ್ ಯಾರು ಇದು ಪೂರ್ತಿ ನೋಡಲ್ಲ, ಇದು ನಾವು ಮಾಡೋದು ಹರಪನಹಳ್ಳಿ ನೋಡ್ತೀನಿಲ್ಲ, ಭಾಳ ಕಡಿಮೆ ಜನ ನೋಡೋದು ಇದು. ಇದ್ರೊಳಗೆ ನಿಮಗೆ ಯೂಸ್ಫುಲ್ ಇದೆ. ಯಾಕೆ ಗೊತ್ತಾ? ಈಗ ಸೀಸನ್ಗೆ ಬಕ್ರೀದ್ ಗಿಕ್ರೀದ್ ಏನಾದ್ರು ಮಾಲ್ ಹಾಕೋದಿದ್ರೆ ಈ ಮಾರ್ಕೆಟ್ ನಿಮಗೆ ಬೆಸ್ಟ್ ಮಾರ್ಕೆಟ್ ಅಂತ ಹೇಳೋದು ನಾನು. ಇಂಥವಿದಾವಲ್ಲ 35-40 ಕಿಲೋ ಮರಿ ಬೆಜ್ಜಾನೆ ಇಲ್ಲಿ ಮೇಕೆ ಅದನ್ನು ಬರ್ತಾವೆ. ಓಕೆ, ಎರಡು ಮರಿ ವಾಪರ ಎಷ್ಟಿಗೆ ಆತಣ್ಣ? ವಾಪರ ಅಣ್ಣ ಎಷ್ಟಿಗೆ ಆಯ್ತು? ವಾಪರ ಎಷ್ಟಿಗೆ ತಗೊಂಡ್ರಿ? 6 ವರಿ. ಬಿಡು ಬಿಡು, ನೀ ಯಾಕೆ ಇದೆ ಎದಿ ಹೊಡ್ಕೊಂಡಿದ್ದ? 6 ಸಾವಿರ ಹಾಕಿದ್ದಾಳಪ್ಪ ನಿಂದು. ನೋಡ್ರಿ, 2 ಮರಿ ಸ್ವಾಮಿ ಅವ್ರದ ವ್ಯಾಪಾರ ಆಗೈತೆ ನೋಡ್ರಿ. 2 ಮರಿ ಭಾರಿ ಭಾರಿ ಉದ್ದ ಬೀಸಿದವು. ಲೈವ್ ನೋಡ್ಬಂದ್ರೆ ಒಂದು 26-27 ಕೆಜಿ ಮಟ ಇದಾವು. ಸ್ವಾಮಿ ಅವ್ರ 17,000 ರೂಪಾಯಿ ವ್ಯಾಪಾರ ಆಗಿದೆ ನೋಡ್ರಿ. ಗಾಡಿ ಪಂಚರ್ ಆಗಿದಂತ ಇಲ್ಲಿ ಕಬ್ಬಿನ ಹಾಳು ಕುಡಕ್ ಬಂದ್ರೆ
ನಮ್ಮ ಸಬ್ಸ್ಕ್ರೈಬರ್ ಇವರು ಬರ್ರಿ ಇಮ್ರಾನ್ ಭಾಯಿ ಅಂದ್ರೆ ನನಗೆ ನಾನು ಆಶ್ಚರ್ಯ ಆದೆ. ಆಮೇಲೆ ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತ್ರಿ ಅಂತ ಹೇಳ್ರಿ, ನೇಚರ್ ಲವರ್ ನಿಮ್ ಚಾನಲ್ ನೋಡಿ, ಸಬ್ಸ್ಕ್ರೈಬರ್ ನೋಡಿ. ಏನ್ ಹೆಸರು ನಿಮ್ದು? ಆಸಿಫ್ ಅಂತ. ರಿಟರ್ನ್ ಗಿಡ್ಡ ಓನರ್ ಅವ್ರ ಕುರಿ ಮಾಲೀಕರವ್ರು. ಹಂಗಾಗಿ ನಾನು ಆಶ್ಚರ್ಯ ಆದ್ರೆ ನನ್ನ ಹೆಸರು ಇವ್ರಿಗೆ ಹೆಂಗ್ ಗೊತ್ತ ಅಂತ ನೋಡ್ರಿ. ದೇವ್ರ ದಯಿಂದ ಅದು ಒಂದ್ಸಲಿ ಒಂದ್ ಎರಡ್ ಮೂರು ವಿಡಿಯೋ ಒಳಗ್ ಬಂದೆ ನಾನು. ಇಲ್ಲಿ ಜ್ಯೂಸ್ ಕುಡಿಯಕ್ ಬಂದ್ರೆ ಅವ್ರು ಹೇಳತ್ತಾರ.